welcome and welcome back to our channel Life in Your Trip. The secret ingredient is always love. ಪ್ರೀತಿಯಿಂದ ನಾವು ಯಾರಿಗೆ ಏನೇ ಕುಕ್ ಮಾಡಿಕೊಟ್ರು ಅದು ತುಂಬ ಟೇಸ್ಟಿಯಾಗಿ ಬರುತ್ತೆ, ಅಟ್ಲೀಸ್ಟ್ ತಿನ್ನೋ ಥರ ಬರುತ್ತೆ. ಸೊ ಪ್ರೀತಿಯಿಂದ ಕುಕ್ ಮಾಡಿ. ಫಸ್ಟು ಓರಿಯೋ ಮೋದಕ್. ಓರಿಯೋ ಮೋದಕ್ ಎಷ್ಟು ಸಿಂಪಲಾಗಿತ್ತು ಗೊತ್ತಾ, ತುಂಬ ಈಸಿಯಾಗಿತ್ತು, ಟೇಸ್ಟಿಯಾಗೂ ಇತ್ತು. ಓರಿಯೋ ಯಾರಿಗೆ ಇಷ್ಟನೂ ಇದು ಖಂಡಿತ ಇಷ್ಟ ಆಗುತ್ತೆ. ಸೊ ಇದು ಇಂಗ್ರೀಡಿಯೆಂಟ್ಸ್ ಕಂಡೆನ್ಸ್ ಮಿಲ್ಕ್, ಬಟರ್, ಗ್ರೇಟೆಡ್ ಕೊಕೊನಟ್, ಬಿಸ್ಕೆಟು ಅಂದರೆ ಓರಿಯೋ ಬಿಸ್ಕೆಟು, ಗೀ, ಇದೆಲ್ಲ ಬ್ರ್ಯಾಂಡಿಗೆ ರೆಕಮೆಂಡೇಷನ್ ಅದೆಲ್ಲ ಮಾಡೋ ರೇಂಜಿಗೆ ನಾವಿನ್ನ ಬೆಳೆದಿಲ್ಲ. ಅಂದರೆ ಏನದು ಪ್ರಮೋಷನ್, ರೆಕಮೆಂಡೇಷನ್ ಅಲ್ಲ ಪ್ರಮೋಷನು, ಅದನ್ನೆಲ್ಲ ಮಾಡೋಕ್ಕೆ ನಾವಿನ್ನೂ ಬೆಳೆದಿಲ್ಲ. ಆದರೆ ಮನೇಲಿ ಅದೇ ಯೂಸ್ ಮಾಡ್ತಿದ್ದೀವಲ್ಲ, ಹಂಗೆ ಟಕ ಟಕ ಅಂತ ಇಟ್ಬಿಟ್ವಿ. ಸೊ ಅದಾದಮೇಲೆ ನಾನು ಫಸ್ಟು ಬಿಸ್ಕೆಟು ಮತ್ತು ಕ್ರೀಮ್ನ ಸಪ್ರೇಟ್ ಮಾಡ್ಕೊತೀನಿ. ಇದನ್ನು ಯಾಕೆ ಮಾಡ್ತೀನಿ ಹೇಳ್ತೀನಿ. ಈ ಬಿಸ್ಕೆಟು ಪುಡಿ ಮಾಡ್ತೀವಿ. ಸೊ ಪುಡಿ ಮಾಡೋದಕ್ಕೆ ನಾವು ಕ್ರೀಮ್ ಜೊತೆಗೆ ಹಾಕಿದ್ರೆ ಅದು ಫುಲ್ ಸ್ಟಿಕ್ಕಿ ಸ್ಟಿಕ್ಕಿ ಆಗುತ್ತೆ. ಅದೂ ಇಲ್ಲದೆ ನಾನು ಈ ಕ್ರೀಮ್ ಇಟ್ಕೊಂಡು ಒಂದು ಫಿಲ್ಲಿಂಗ್ ಮಾಡ್ತೀನಿ. ಫಿಲ್ಲಿಂಗ್ ಅಂದರೆ ಮಧ್ಯದಲ್ಲಿ ಬಿಸ್ಕೆಟ್ ಲೇಯರ್ ಒಂದು ಮತ್ತು ಫಿಲ್ಲಿಂಗ್ ಮಧ್ಯದಲ್ಲಿ ಇರುತ್ತೆ, ತಿನ್ನುವಾಗ ಚೆನ್ನಾಗಿರುತ್ತೆ. ಅದಕ್ಕೆ ಆ ಕ್ರೀಮ್ ಸಪ್ರೇಟಾಗಿ ಮಾಡಿಟ್ಕೊಂಡಿದ್ದೀನಲ್ಲ ಎಲ್ಲ ಬಿಸ್ಕೆಟು ಮತ್ತು ಕ್ರೀಮ್, ಅದಕ್ಕೆ ನಾವೇನು ಮಾಡ್ತೀವಿ ಡ್ರೈ ಫ್ರೂಟ್ಸ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಕಪ್ಪಕ್ಕೆ ಹಾಕ್ಕೊತೀವಿ, ಅಂದರೆ ಆ ಕ್ರೀಮ್ಗೆ ಹಾಕ್ಕೊತೀವಿ. ಇದು ಚಿಕ್ಕ ಮಕ್ಕಳು ಯಾರ್ಯಾರು ಡ್ರೈ ಫ್ರೂಟ್ಸ್ ತಿನ್ನಲ್ಲ ಅಂದರೆ ನಿಮಗೆ ಗೊತ್ತಾ, ಚಿಕ್ಕನು ಡ್ರೈ ಫ್ರೂಟ್ಸ್ ತಿನ್ನಲ್ಲ, ಅವಳಿಗೂ ಸೇರಿಸಿನೇ ಇದರ ಚಿಕ್ಕ ಚಿಕ್ಕ, ಅವಳು ಇದನ್ನು ತಿಂದಲು ಗೊತ್ತಾ, ಅವಳಿಗೆ ಡ್ರೈ ಫ್ರೂಟ್ಸ್ ಎಲ್ಲ ಇಷ್ಟ ಆಗಲ್ಲ. ಬಟ್ ಚಿಕ್ಕ ಚಿಕ್ಕದಾಗ ಕಟ್ ಮಾಡಿದ್ರೆ ಅವಳು ಈ ಥರ ತಿಂತಾಳೆ, ಅದು ಗೊತ್ತಾಗಲ್ಲ. ಬಟ್ ಇಟ್ಸ್ ಗುಡ್ ಫಾರ್ ಹೆಲ್ತ್. ಸೊ ಅದಕ್ಕೆ ನಾವು ಚಿಕ್ಕ ಚಿಕ್ಕದಾಗ ಕಟ್ ಮಾಡಿ ಇದಕ್ಕೆ ಹಾಕ್ಕೊಂಡ್ವಿ. ಬಟ್ ಇದು ಆಪ್ಷನಲ್. ಅದಾದಮೇಲೆ ಗ್ರೇಟೆಡ್ ಕೊಕೊನಟ್, ಇದು ಫ್ರೆಶ್ ಕೊಕೊನಟ್ ಅಂದರೆ ಹಸಿ ತೆಂಗಿನಕಾಯಿ. ನೀವು ಕೊಬ್ಬರಿ ಎಲ್ಲ ಯೂಸ್ ಮಾಡಬೇಡಿ, ಇಷ್ಟ ಇದ್ದರೆ ಕೊಬ್ಬರಿ ಯೂಸ್ ಮಾಡ್ಬೋದು. ಅದಾದಮೇಲೆ ಇಲಾಚಿ ಪೌಡರ್, ಇಲಾಚಿ ಪೌಡರ್ ಅದನ್ನು ಒಂದು ಪಿಂಚ್ ಹಾಕ್ಕೊಂಡಿದ್ದೀನಿ. ಇಲಾಚಿ ಪೌಡರ್ ಬೆನಿಫಿಟ್ಸ್ ನಾಳೆ ಲಡ್ಡು ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಅದರಲ್ಲಿ ಹೇಳ್ತೀನಿ. ಸೊ ಓರಿಯೋ ಬಿಸ್ಕೆಟ್ನ ಪೌಡರ್ ಮಾಡ್ಕೊತಿದ್ದೀವಿ, ಆಲ್ರೆಡಿ ಸಪ್ರೇಟ್ ಮಾಡಿ ಜಾರಿಗೆ ಹಾಕ್ಕೊಂಡಿದ್ವಲ್ಲ, ಅದನ್ನು ನೀಟಾಗಿ ಸಾಫ್ಟಾಗಿ ಪೌಡರ್ ಮಾಡ್ಕೊಂಡಿದ್ದೀನಿ. ಅದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಂಡೆ. ಹಾಕ್ಕೊಂಡು ಏನು ಮಾಡ್ತೀನಿ, ಹಿಟ್ಟು ಮಾಡ್ತೀನಿ. ಎಸ್ ನೋಡಿ, ಮಿಕ್ಸಿಯಲ್ಲಿರೋ ಎಲ್ಲ ಬಿಸ್ಕೆಟ್ನೂ ನೀಟಾಗಿ ಅದರೊಳಗಡೆ ಹಾಕ್ಕೊಂಡೆ. ನೋಡಿ, ಇದು ಅಫೀಷಿಯಲ್ ಕುಕಿಂಗ್ ಚಾನಲಲ್ಲೆಲ್ಲ ನಾವು ನೀಟಾಗಿ ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತ ಹೇಳೋಲ್ಲ, ಬಿಕಾಸ್ ಇದು ನಾವು ಟ್ರೈ ಮಾಡ್ತಿದ್ದೀವಿ. ಆ್ಯಂಡ್ ಟ್ರೈ ಮಾಡಿರೋದು ಹಿಂಗೆ ಬಂತು ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊತಿದ್ದೀವಿ. ಇದರಲ್ಲಿ ಮೆಲ್ಟೆಡ್ ಬಟರ್ ತೊಗೋಬೇಕು ಅಂತ ಅವ್ರು ಹೇಳಿದ್ರು. ನಾವು ಯಾವಾಗಲೂ ಹೇಳೋ ಥರ ಸ್ವಲ್ಪ ಅಲ್ಲ, ತುಂಬಾ ಸೋಂಬೇರಿಗಳು ನಾವು, ಅದಕ್ಕೆ ಈ ಮೆಲ್ಟ್ ಎಲ್ಲ ಮಾಡೋಕ್ಕೆ ಯಾವನೋ ಇತ್ತಾನೆ ಅಂತ ಹಾಗೇ ಬಟರ್ ಹಾಕ್ಕೊಂಡ್ವಿ. ಅದಾದಮೇಲೆ ಇದು ಕಂಡೆನ್ಸ್ ಮಿಲ್ಕ್ 2 tablespoons, 2 tablespoons ಮೆಲ್ಟೆಡ್ ಬಟರ್ ಹಾಕ್ಕೊಂಡ್ವಿ, 2 tablespoons ಕಂಡೆನ್ಸ್ ಮಿಲ್ಕ್ ಹಾಕ್ಕೊಂಡ್ವಿ. ಇದು ಎಷ್ಟು ಬೇಕೋ ಅಷ್ಟು ಮಾಯಿಶ್ಚರ್ ಕೊಡುತ್ತೆ, ಅಂದರೆ ಚಪಾತಿ ಹಿಟ್ಟು ಹಂತಕ್ಕೆ ಬರೋಕ್ಕೆ ಅಷ್ಟೇ ಟೇಬಲ್ಸ್ಪೂನ್ ಕಂಡೆನ್ಸ್ ಮಿಲ್ಕು ಮತ್ತು ಮೆಲ್ಟೆಡ್ ಬಟರು ಸಾಕು. ನೀವು ಮೆಲ್ಟ್ ಮಾಡ್ಕೊಂಡು ಬಟರ್ ಹಾಕ್ಕೊಂಡ್ರೆ, ನಾವು ಮೆಲ್ಟ್ ಮಾಡೋದನ್ನ ಸೋಂಬೇರಿ ತನ ಅಂದ್ಕೊಂಡು ಮೆಲ್ಟ್ ಮಾಡಿಲ್ಲ, ಆದರೆ ಮಿಕ್ಸ್ ಮಾಡೋ ಸ್ವಲ್ಪ ಟೈಮ್ ತೊಗೊಳುತ್ತೆ, ಬಿಕಾಸ್ ಅದು ಕರಗಬೇಕಲ್ಲ, ಬೆಟರ್ ಕರ್ಗಕ್ಕೆ ಟೈಮ್ ತೊಗೊಳುತ್ತೆ. ಆದರೆ ಮೆಲ್ಟ್ ಮಾಡಿ ಹಾಕಿದ್ರೆ ಬೇಗ ಬೇಗ ಆಗಿಬಿಡುತ್ತೆ. ನೋಡಿ, ಈ ಥರ ಚಪಾತಿ ಹಿಟ್ಟು ಅಂತಕ್ಕೆ ಅದನ್ನು ಕಲಸ್ಕೋಬೇಕು. ಇದು ಘೀ, ಘೀನ ಕೈಗೆ ಹಾಕ್ಕೊತಿದ್ದೀನಿ ಗ್ರೀಸ್ ಮಾಡೋಕ್ಕೆ, ಅಂಟದೇ ಇರಬೇಕು ಅಂತ ಅಂದ್ಕೊಂಡು ಹಾಕ್ಕೊತಿದ್ದೀನಿ. ಬಟ್ ಆ್ಯಕ್ಚುಲಿ ಅದು ಅಂಟಲ್ಲ, ಮೋಲ್ಡ್ಗೂ ಹಾಕ್ಕೊತಿದ್ದೀನಿ. ಆ್ಯಕ್ಚುಲಿ ಈ ಥರ ಹಾಕೋದ್ರಿಂದ ಏನಾಗ್ತು ಗೊತ್ತಾ, ಫುಲ್ ಶೈನಿಂಗ್ ಶೈನಿಂಗ್ ಆಗಿತ್ತು ಮೋದಕ್ಕು, ಫಸ್ಟ್ ಮೋದಕ್ಕೆ ಮಾತ್ರ, ಬಿಕಾಸ್ ಫಸ್ಟ್ ಮೋದಕ್ಕೆ ಮಾತ್ರ ನಾನು ಘೀ ಹಾಕಿದ್ದೆ. ಸೊ ಅದಾದಮೇಲೆ ನಾ ಮಾಡಿಟ್ಟಿರೋ ಮಿಕ್ಸ್ಚರ್ ಬಿಸ್ಕೆಟಿಂದ ಮಾಡಿದ್ವಲ್ಲ ಇವಾಗ ಮಿಕ್ಸ್ಚರ್, ಆ ಮಿಕ್ಸ್ಚರ್ನ ಈ ಮೋಲ್ಡ್ಗೆ ಹಾಕ್ಕೊತಿದ್ದೀನಿ. ಈ ಮೋಲ್ಡ್ ಬಂದು ಈ ಏನಂತಾರೆ ಪಾತ್ರೆ ಅಂಗಡಿ ಇಟ್ಟಿರ್ತಲ್ಲ, ಆ ಪಾತ್ರೆ ಅಂಗಡಿಗಳೆಲ್ಲ ಸಿಗುತ್ತೆ, 30 rupees ಅಷ್ಟೇ ರೀ, ಆರಾಮಾಗಿ ತೊಗೋಬೋದು. ನಿಮ್ಮ ಏರಿಯಾ ಮತ್ತು ನೀವಿರೋ ಜಾಗದಲ್ಲಿ ಮೇ ಬಿ ಹೆಚ್ಚು ಕಮ್ಮಿ ಇರ್ಬೋದು, ಬಟ್ ಇದು ಈಸಿ ಸ್ವಲ್ಪ, ಮತ್ತು ಶೇಪು ಚೆನ್ನಾಗಿ ಕಾಣಿಸುತ್ತೆ. ಸೊ ಅದಕ್ಕೆ ಇದನ್ನು ತೊಗೊಳ್ಳಿ. ಅದಾದಮೇಲೆ ನೋಡಿ, ಅದನ್ನು ನಾನು ಮೋಲ್ಡ್ ಯೆಲ್ಲೋ ಕಲರ್ ಇದೆಯಲ್ಲ, ಆ ಯೆಲ್ಲೋ ಕಲರ್ ಕಾಣಿಸ್ದಂಗೆ ಒಂದು ಲೇಯರ್ ಕ್ರಿಯೇಟ್ ಮಾಡ್ಕೊತಿದ್ದೀನಿ ನೀಟಾಗಿ. ಆದರೆ ಅದರ ಗ್ಯಾಪ್ ಇದೆ, ನಿಮ್ಗೆ ಅದು ಬ್ಲ್ಯಾಕ್ ಕಲರ್ ಇರೋದ್ರಿಂದ ಕಾಣಿಸ್ದೇ ಇರ್ಬೋದು, ಬಟ್ ಗ್ಯಾಪ್ ಇದೆ, ಹೋಲ್ ಮಾಡೋ ಥರ ಮಾಡ್ಕೊಂಡಿದ್ದೀನಿ.
ಫಿಲ್ಲಿಂಗ್ ಅಂತ ಹೇಳಿದ್ನಲ್ಲ, ಆ ಫಿಲ್ಲಿಂಗ್ನ ಇದರೊಳಗಡೆ ಹಾಕ್ತಿದ್ದೀವಿ. ಇಷ್ಟೇ ಕ್ವಾಂಟಿಟಿ ಹಾಕಬೇಕು, ಅಷ್ಟೇ ಕ್ವಾಂಟಿಟಿ ಹಾಕಬೇಕು ಅಂತ ಯಾವ ಲೆಕ್ಕನೂ ಇದ್ರ ಇದರಲ್ಲಿ. ನಿಮ್ಗೆ ಎಷ್ಟು ಕ್ರೀಮ್ ಇಷ್ಟನೋ ಅಷ್ಟು ಕ್ರೀಮ್ ಹಾಕ್ಕೋಬೋದು. ಅದಾದಮೇಲೆ ಬಿಸ್ಕೆಟ್ ಮತ್ತೆ ಇನ್ನೊಂದು ಲೇಯರ್ ಮಾಡ್ಕೋಬೇಕು. ಮಾಡಿಕೊಂಡು ನೀಟಾಗಿ ಪ್ರೆಸ್ ಮಾಡಬೇಕು, ಗ್ಯಾಪೇ ಇಲ್ದಂಗೆ. ಆವಾಗಲೇ ಶೇಪ್ ಚೆನ್ನಾಗಿ ಬರುತ್ತೆ, ಇಲ್ಲಾಂದರೆ ಶೇಪ್ ಚೆನ್ನಾಗಿ ಬರಲ್ಲ. ನಿಮಗೆ ಗೊತ್ತಾ, ನಾವು ಮಾಡಿದ ಫಸ್ಟ್ ಟೈಮೇ ಸೂಪರ್ವಾಗಿ ಶೇಪ್ ಬಂತು ನೋಡಿ, ಎಷ್ಟು ಚೆನ್ನಾಗಿದೆಲ್ಲ, ಕ್ಯೂಟಾಗಿ ಕಾಣಿಸ್ತು, ನಂಗೆ ತುಂಬ ತುಂಬ ಇಷ್ಟ ಆಯಿತು. ಸೊ ಅದೇ ಥರ ನಾನು ಇನ್ನೊಂದು ಮಾಡಿ ತೋರಿಸ್ತೀನಿ. ನಾ ಹೇಳಿದ ಥರ ಫಸ್ಟ್ ಟೈಮ್ ಮಾತ್ರ ಗ್ರೀಸ್ ಮಾಡಿಕೊಂಡೆ ಮೋಲ್ಡ್ನ, ಸೆಕೆಂಡ್ ಟೈಮ್ ಗ್ರೀಸ್ ಮಾಡಿಕೊಂಡಿಲ್ಲ. ಬಿಸ್ಕೆಟ್ ತೊಗೊಂಡು ನೀಟಾಗಿ ಪ್ರೆಷರ್ ಕೊಟ್ಟು ಮಿಕ್ಸ್ ಲೇಯರ್ ಮಾಡ್ಕೊತೀನಿ. ಫಸ್ಟ್ ಟೈಮ್ ಹೆಂಗೆ ಮಾಡಿಕೊಂಡ್ವೋ ಸೆಕೆಂಡ್ ಟೈಮು ಹಾಗೆ ಮಾಡ್ತೀನಿ. ಆ್ಯಂಡ್ ಈ ಚಾನಲ್ನ ನೀವು ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅಂದರೆ ಹೋಗ್ಬಿಟ್ಟು ಫಟಾಫಟ್ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿಬಿಟ್ಟು ಆ ಬೆಲ್ ಐಕಾನ್ ಇರುತ್ತಲ್ಲ ಪಕ್ಕದಲ್ಲಿ ಅದನ್ನು ಪ್ರೆಸ್ ಮಾಡಿ ನೋಡಿ, ಲೇಯರ್ ಮಾಡ್ಕೊಂಬಿಟ್ಟಿದ್ದೀನಿ ನೀಟಾಗಿ. ಅದಾದಮೇಲೆ ನಾವು ಮಾಡಿಟ್ಟಿರೋ ಫಿಲ್ಲಿಂಗ್ನ ಹಾಕ್ಕೊತೀವಿ. ಚೆನ್ನಾಗಿ ಕಾಣಿಸ್ತಿದ್ಯಾ? ಚೆನ್ನಾಗಿ ಕಾಣಿಸುತ್ತೋ ಇಲ್ವೋ ನಂಗೆ ಗೊತ್ತಿಲ್ಲ ರೀ ನಿಮಗೆ, ಬಟ್ ನನಗೆ ಈ ಫಿಲ್ಲಿಂಗ್ ಹಾಕೋಕೆ ಚೆನ್ನಾಗಿ ಕಾಣಿಸಿಲ್ಲ. ಬಟ್ ಓಪನ್ ಅದನ್ನು ಪ್ರೆಸ್ ಮಾಡಿ ಓಪನ್ ಮಾಡಿದಾಗ ಮೋದಕ ಶೇಪ್ ಎಷ್ಟು ಕ್ಯೂಟಾಗಿ ಕಾಣಿಸ್ತು ಗೊತ್ತಾ, ನಂಗೆ ತುಂಬ ಇಷ್ಟ ಆಯಿತು. ಮೇ ಬಿ ನನ್ನ ಥರ ಟೇಸ್ಟ್ ಇರೋರಿಗೆ ಇಷ್ಟ ಆಗುತ್ತೆ ಅನಿಸುತ್ತೆ. ಆ್ಯಂಡ್ ಓರಿಯೋ ಬಿಸ್ಕೆಟ್ ಇಷ್ಟ ಆಗೋರಿಗೆ ಮಾತ್ರ ಟ್ರೀಟ್ ರೀ ಇದು, ಸೀರಿಯಸ್ಲಿ. ಇದೇ ಥರ ನಾನು 5 ಮೋದಕ್ಸ್ ಮಾಡಿಕೊಂಡೆ ನೋಡಿ, ಎಷ್ಟು ಈಸಿ ಅಲ್ಲ. ನೀವು ಈ ವಿಡಿಯೋ ನೋಡ್ತಾ ನೋಡ್ತಾ ಈ ಇಂಗ್ರೀಡಿಯೆಂಟ್ಸ್ ಎಲ್ಲ ನಿಮ್ಮ ಮನೇಲಿ ಇದ್ದರೆ ನೀವು ಅದನ್ನು ನೋಡ್ತಾ ನೋಡ್ತಾ ಮಾಡ್ಬೋದು ಅಷ್ಟೇ. ಸೊ ನೆಕ್ಸ್ಟು ಡೇಟ್ಸ್ ಮೋದಕ್. ಡೇಟ್ಸ್ ಮೋದಕ್ ಓರಿಯೋ ಮೋದಕ್ಗಿಂತ ತುಂಬ ಸಿಂಪಲ್. ಸೊ ಅದಕ್ಕೆ ಡೇಟ್ಸು ಮತ್ತು ಡ್ರೈ ಫ್ರೂಟ್ಸ್ ಅಷ್ಟೇ ಸಾಕು. ಸೊ ಫಸ್ಟು ಡೇಟ್ಸ್ ಡ್ರೈ ಫ್ರೂಟ್ಸ್ ಇದೆಯಲ್ಲ ಅದನ್ನು ಒಂದು ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡ್ಕೊತಿದ್ದೀವಿ. ಪುಡಿ ಮಾಡಿಕೊಂಡು ಅದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊತೀವಿ. ಅದಾದಮೇಲೆ ಡೇಟ್ಸ್ ಇರುತ್ತಲ್ಲ, ಇದು ಸೀಡ್ಲೆಸ್ ಡೇಟ್ಸ್. ಸೀಡ್ ಇದ್ದರೆ ನಿಮ್ಮ ಮಿಕ್ಸಿ ಎಲ್ಲ ಹಾಳಾಗೋಗುತ್ತೆ, ಹುಷಾರು. ಅದೇನಾದ್ರೆ ಸೀಡ್ಲೆಸ್ ಸಿಕ್ಕಿದ್ರೆ ಸೀಡ್ಲೆಸ್ಸೇ ತೊಗೊಂಡ್ವಿ, ನಮಗೆ ಸೀಡ್ಲೆಸ್ಸೇ ಸಿಕ್ತು. ಸೊ ಸೀಡ್ ರಿಮೂವ್ ಮಾಡೋ ಅವಶ್ಯಕತೆ ಇರಲಿಲ್ಲ. ಸೀಡ್ಸ್ ಸಿಕ್ಕಿದ್ರೆ ನೀವು ರಿಮೂವ್ ಮಾಡಿಬಿಡಿ ಪ್ಲೀಸ್. ಆ್ಯಂಡ್ ಅದಾದಮೇಲೆ ಈ ಡ್ರೈ ಫ್ರೂಟ್ಸ್ ಪುಡಿ ಮಾಡ್ಕೊಂಡ್ವಲ್ಲ, ಆ ಮಿಕ್ಸರ್ಗೆ ಈ ಡೇಟ್ಸ್ ಹಾಕ್ಕೊಳ್ಳಿ. ನಿಮಗೆ ಡೇಟ್ಸಿನ ಒಳ್ಳೆ ಅಂಶಗಳು ಗೊತ್ತಾ? ನಿಮಗೆ ನನಗೂ ಗೊತ್ತಿರಲಿಲ್ಲ ರೀ. ಏನಂದರೆ ನಾವು ಕುಕ್ಕಿಂಗ್ ವಿಡಿಯೋ ಹಾಕಿದ್ರೆ ನಾವು ಕುಕ್ ಮಾಡೋ ವಿಷಯದಲ್ಲಿ ಏನಾದರೂ ಒಂದು ಹೆಲ್ದಿ ಇನ್ಫಾರ್ಮೇಷನ್ ಕೊಡಬೇಕು ಅಂತ ಅಂದ್ಕೊಂಡೆ. ಸೊ ಅದಕ್ಕೆ ಇವತ್ತು ನಾನು ಗೂಗಲ್ ಮ್ಯಾಪ್ ನೋಡಿದಾಗ ಡೇಟ್ಸ್ ಬಂದು ಕ್ಯಾನ್ಸರ್ನ ಫೈಟ್ ಮಾಡುತ್ತಂತೆ, ಡಯಾಬಿಟೀಸ್ನ ಸ್ಟೆಬಿಲಿಟಿಯಾಗಿ ಇಟ್ಕೊಳ್ಳುತ್ತಂತೆ, ಡಯಾಬಿಟೀಸ್ ಬರದೆ ನೋಡ್ಕೊಳ್ಳುತ್ತಂತೆ, ಬ್ರೈನ್ ಫಂಕ್ಷನಾಲಿಟಿ ಇನ್ಕ್ರೀಸ್ ಮಾಡುತ್ತಂತೆ, ಚೆನ್ನಾಗಿ ನೋಡ್ಕೊಳ್ಳುತ್ತಂತೆ. ವಾವ್, ಇದಕ್ಕಿಂತ ಇನ್ನೂ ಜಾಸ್ತಿ ಒಳ್ಳೆ ಅಂಶಗಳಿದೆ ಇದರಲ್ಲಿ. ಸೊ ಐ ಥಿಂಕ್ ಡಯಾಬಿಟೀಸ್ ಪೇಷಂಟ್ಸು ಇದನ್ನು ತಿನ್ಬೋದು. ಆ್ಯಂಡ್ ಇದು ತುಂಬ ಸಿಂಪಲ್. ನೀವು ಅಂದ್ಕೋಬೋದು ನಾನು ಹಂಗೆ ಡ್ರೈ ಫ್ರೂಟ್ಸ್ ತಿಂತೀನಿ, ಹಂಗೆ ಡೇಟ್ಸ್ ತಿಂತೀನಿ, ಇದನ್ನು ಯಾಕೆ ಹಿಂಗೆಲ್ಲ ಮಾಡೋದು. ಇದನ್ನು ತಿಂದೇ ಇರೋರು ಸ್ವಲ್ಪ ಜನ ಇರ್ತಾರೆ, ಮಕ್ಕಳು ಇರ್ತಾರೆ. ಯಾಕೆ ನೀವೇ ತಿಂದೇ ಇರ್ತೀರ? ನಾನು ಆಲ್ರೆಡಿ ಹೇಳಿರೋ ಥರ ಚಿಕನ್ಗೆ ಈ ಡ್ರೈ ಫ್ರೂಟ್ಸ್ ಎಲ್ಲ ಇಷ್ಟ ಆಗಲ್ಲ, ಅವಳಿಗೆ ಈ ಥರ ಎಲ್ಲ ಮಾಡಿಕೊಟ್ರೆ ತಿಂತಾಳೆ. ಸೊ ಅದೇ ಥರ ಯಾರಾದರೂ ಇದನ್ನು ತಿಂದೇ ಇರೋರು ತಿನ್ನಿ, ಇಟ್ಸ್ ಅ ಹೆಲ್ದಿ ಆಪ್ಷನ್. ಯೂಶ್ವಲಿ ಇವಾಗ ಎಲ್ಲರೂ ಹೆಲ್ದಿ ಆಪ್ಷನ್ಗೆ ಶಿಫ್ಟ್ ಆಗ್ತಿದ್ದೀವಲ್ಲ, ಅದೇ ಥರ ಇದು ತುಂಬ ಹೆಲ್ದಿ ಆಪ್ಷನ್. ಆ್ಯಂಡ್ ನೋಡಿ, ಆ ಶೇಪ್ ಮೋಲ್ಡಲ್ಲಿ ಹಾಕಿ ಪ್ರೆಷರ್ ಮಾಡಿದ ತಕ್ಷಣ ಅದು ಹಿಂಗೆ ಅನ್ನೋ ಥರ ಮೋದಕ ಆಗ್ಬಿಡ್ತು. ಸೊ ಇನ್ನೊಂದು ಮಾಡಿ ತೋರಿಸ್ತಿದ್ದೀನಿ. ಫಸ್ಟ್ ಓರಿಯೋ ಮೋದಕ ಮಾಡ್ತಿರುವಾಗ ನಾನು ಕ್ಲೋಸ್ ಮಾಡಿಬಿಟ್ಟೆ ಹಾಕಿದೆ, ಇದಕ್ಕೆ ಓಪನ್ ಲೈಕ್ ಮೋಲ್ಡ್ನ ಓಪನ್ ಮಾಡಿಬಿಟ್ಟು ಹಾಕ್ತಿದ್ದೀನಿ. ನೀವು ಹೆಂಗೆ ಬೇಕಾದ್ರೆ ಹಾಕ್ಬೋದು, ಹಿಂಗೆ ಹಾಕ್ಬೇಕು ಹಂಗೆ ಹಾಕ್ಬೇಕು ಅಂತ ಏನಿಲ್ಲ. ಜಸ್ಟ್ ಗಿವ್ ಅ ಪ್ರೆಷರ್ ಆ್ಯಂಡ್ ಮೋದಕ ಮೋಲ್ಡ್ ಇರೋದ್ರಲ್ಲಿ ಕಂಪ್ಲೀಟಾಗಿ ಫಿಲ್ ಆಗಿರ್ಬೇಕು ಅಷ್ಟೇ, ಅದೊಂದೇ ಬೇಕಾಗಿರೋದು. ನೋಡಿ, ಇದು ಸೂಪರ್ವಾಗಿ ಶೇಪ್ ಬಂತಲ್ಲ. ನಾವು ಇದು ಬರೀ ಮೂರು ಮಾಡೋ ಥರ ಮಾಡ್ಕೊಂಡಿದ್ದೀವಿ, ಬಿಕಾಸ್ ನಮಗೆ ಸ್ವೀಟ್ ಅಷ್ಟೊಂದಿಲ್ಲ, ಇಷ್ಟ ಸ್ವೀಟ್ ಅಷ್ಟೊಂದಿಲ್ಲ ಅಲ್ಲ, ಸ್ವೀಟ್ ಅಷ್ಟೊಂದು ಇಷ್ಟ ಆಗಲ್ಲ. ಓಕೆ, ನೆಕ್ಸ್ಟು ಸ್ಪೈಸಿ ಹಾಲು ಮೋದಕ್. ಸ್ಪೈಸಿ ಹಾಲು ಮೋದಕ್ ಹೆಂಗೆ ಮಾಡೋದು? ಓರಿಯೋ ಮೋದಕ್ ಮತ್ತು ಡೇಟ್ಸ್ ಮೋದಕ್ಕಿಂತ ಇದು ಸ್ವಲ್ಪ ಟೈಮ್ ತೊಗೊಳ್ಳುತ್ತೆ, ಬಟ್ ನಿಜ ಚೆನ್ನಾಗಿರುತ್ತೆ. ನೀವು ಯಾವಾಗಲೂ ಗಣೇಶನಿಗೆ ಒಂದೇ ಥರ ಈ ಅಕ್ಕಿ ಹಿಟ್ಟಿಂದ ಮಾಡಿರೋದು, ಅದರಿಂದ ಮಾಡಿರೋದು,
ಐ ಥಿಂಕ್ ಹಳೆ ಕಾಲದಲ್ಲಿ ಮಾಡೋದೇ ಮಾಡ್ತೀವಲ್ಲ, ಸ್ವಲ್ಪ ಚೇಂಜ್ ಆಗಿರಲಿ ಅಂತ. ಈ ಆಯಿಲ್ ಬಂದು ಫ್ರೈ, ಫ್ರೈ ಅಂದರೆ ಇದನ್ನ ಹಾಕಿ ಇವಾಗ ಮಾಡೋ ಮೋದಕ್ ಬನ್ನಿ, ಫ್ರೈ ಮೋದಕ್, ಫ್ರೈ ಮೋದಕ್, ಹಾಂ ನಾವಿದನ್ನ ಫ್ರೈ ಮಾಡ್ತೀವಿ. ಸೊ ಅದಕ್ಕೆ ಆಯಿಲ್ನ ಹೀಟ್ ಮಾಡೋಕೆ ಇಟ್ಕೊಂಡ್ವಿ. ಅದಾದಮೇಲೆ ನಾವು ಬಾಯಿಲ್ಡ್ ಪೊಟ್ಯಾಟೊ ತೊಗೊಂಡಿದ್ದೀವಿ. ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿ ತೊಗೋಬೋದು. ನಾನು ಇಲ್ಲಿ ಒಂದು ದೊಡ್ಡ ಆಲೂಗಡ್ಡೆ ಮತ್ತು ಒಂದು ಚಿಕ್ಕ ಆಲೂಗಡ್ಡೆ ತೊಗೊಂಡಿದ್ದೀನಿ. ಸೊ ಅದನ್ನು ಆಲೂಗಡ್ಡೆ ಶೇಪಲ್ಲಿ ಐತಲ್ಲ ಸ್ವಲ್ಪ ಅದಕ್ಕೆ ಬ್ರೇಕ್ ಮಾಡಿಕೊಂಡು, ಅದಕ್ಕೆ ಈ ವೆಜಿಟೇಬಲ್ಸ್, ವೆಜಿಟೇಬಲ್ಸ್ ಅಗೇನ್ ಹೆಲ್ದಿ ಆಪ್ಷನ್, ಬೀನ್ಸು, ಕ್ಯಾಪ್ಸಿಕಮ್, ಕ್ಯಾರೆಟ್, ಕೊರಿಯಾಂಡ್, ಇದನ್ನೆಲ್ಲ 1 tablespoon ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ಇದೇ ಇದೇ ವೆಜಿಟೇಬಲ್ಸ್ ಹಾಕಬೇಕು ಅಂತಲ್ಲ, ಯಾವುದೇ ಆಪ್ಷನಲ್ ವೆಜಿಟೇಬಲ್ ಇಷ್ಟೋ ಅದನ್ನು ಹಾಕ್ಕೋಬೋದು. ಅಗೇನ್ ಚಿಕ್ಕ ಮಕ್ಕಳಿಗೆ ತುಂಬ ಯೂಸ್ಫುಲ್ ಅಲ್ಲ, ಇಷ್ಟ ಆಗುತ್ತೆ. ಚಿಲ್ಲಿ ಕಟ್ ಮಾಡೋದು ಮರ್ತುಬಿಟ್ವಿ ಆ್ಯಂಡ್ ಚಿಲ್ಲಿ ತೊಗೊಳ್ಳೋದೇ ಮರ್ತುಬಿಟ್ವಿ. ಸೊ ಅದಕ್ಕೆ ಒಂದು ಚಿಲ್ಲಿ ತೊಗೊಂಡು ಟಕ 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 ಅಂತ ಸಿಝರಲ್ಲೇ ಕಟ್ ಮಾಡ್ಬಿಟ್ಟು ಹಾಕ್ಬಿಟ್ಟೆ. ಅದಾದಮೇಲೆ ಗ್ರೇ 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 ಬ್ರೆಡ್ ಕ್ರಮ್ಸ್ 2 tablespoon, ಅದಕ್ಕಿಂತ ಜಾಸ್ತಿ ಹಾಕ್ಬೇಡಿ ಅಂತ ಹೇಳೋಲ್ಲ, ನಿಮ್ಗೆ ಎಷ್ಟು ಬೇಕಾದ್ರೂ ಅಷ್ಟು ಹಾಕ್ಕೋಬೋದು. ಬಟ್ ನಾವು 2 tablespoon ಮೈದಾ, 2 tablespoon ಬ್ರೆಡ್ ಕ್ರಮ್ಸ್ ಹಾಕ್ಕೊಂಡಿದ್ದೀವಿ, ಈಕ್ವಲ್ ಕ್ವಾಂಟಿಟಿ ತೊಗೊಂಡಿದ್ದೀವಿ. ಇದಾದಮೇಲೆ 1/2 teaspoon ಟೀ ಸ್ಪೂನ್ಗೂ ವ್ಯತ್ಯಾಸ ಇದೆ, ತುಂಬ ಕಮ್ಮಿ ತೊಗೊಂಡಿದ್ದೀವಿ. ಇದೊಂದು ಚಿಕ್ಕ ಮಕ್ಕಳು ತಿನ್ನೋ ರೇಂಜ್ಗಿರುತ್ತೆ, ಸ್ಪೈಸ್ನೆಸ್ ತುಂಬ ಜಾಸ್ತಿ ಸ್ಪೈಸಿನೆಸ್ ಇರಲ್ಲ. ಅದಾದಮೇಲೆ ಗರಂ ಮಸಾಲನೂ 1/2 teaspoon ತೊಗೊಂಡಿದ್ದೀನಿ. ಆ ಗರಂ ಮಸಾಲ ಯಾಕೆ ಹಂಗೆ ತೋರಿಸಿದೆ ಅಂದರೆ ನನಗೆ ಗೊತ್ತಾಗಬೇಕು ಅಂತ, ಬಿಕಾಸ್ ಕಲರ್ ನೋಡಿದ್ರೆ ಕಂಡುಹಿಡಿಯೋ ರೇಂಜಿಗೆ ನಾನು ಕುಕ್ಕಲ್ಲ. ಅದಕ್ಕೆ ಇದೆಲ್ಲ ಹಾಕಿದ್ಮೇಲೆ ಸಾಲ್ಟ್, ಸಾಲ್ಟ್ ಬಂದು ಆಲೂಗಡ್ಡೆಯಲ್ಲಿ ನಾವು ಸಾಲ್ಟ್ ಹಾಕಿಲ್ಲ, ಸೊ ಅದಕ್ಕೆ ತಕ್ಕಂಗೆ ಸಾಲ್ಟ್ ಹಾಕ್ಕೊಳ್ಳಿ. ಆಮ್ಚೂರ್ ಪೌಡರ್ ಇದನ್ನು 1/2 teaspoon ಹಾಕೊಳ್ಳಿ. ಇದೆಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು, ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ. ಸೊ ದಟ್ ನೀಟಾಗಿ ಕಂಬೈನ್ ಆಗುತ್ತೆ, ವಾಶ್ ಮಾಡಿರೋ ನೀಟಾಗಿ ಇರೋ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ನೀರೋ ಬೇರೆ ಆಯಿಲೋ ಯಾವುದೋ ಹಾಕೋ ಅವಶ್ಯಕತೆ ಇಲ್ಲ, ಆಲೂಗಡ್ಡೆಯಲ್ಲಿರೋ ನೀರಿನ ಅಂಶನೇ ಅದಕ್ಕೆ ಸಾಕು. ಒಂದು ಚಪಾತಿ ಹಿಟ್ಟಿನ ಅಂಶಕ್ಕೆ ಅದನ್ನು ಕಲಿಸ್ಕೊಂಬಿಡಿ. ನಿಮಗೊಂದು ಸೀಕ್ರೆಟ್ ಹೇಳ, ನಾವು ಯಾಕೆ ಗೊತ್ತಾ ಹಿಂಗೆಲ್ಲ ಇಂಗ್ರೀಡಿಯೆಂಟ್ಸ್ ಎತ್ತಿಕೊಂತೀವಿ? ನಾವು ಯೂಟ್ಯೂಬಲ್ಲಿ ವೀಡಿಯೋ ನೋಡಿರ್ತೀವಲ್ಲ, ಯಾವ್ದಾರ ಇಂಗ್ರೀಡಿಯೆಂಟ್ಸ್ ಮರ್ತೋಗ್ಬಿಟ್ರೆ ಅದಕ್ಕೆ ಫಸ್ಟೇ ಇಂಗ್ರೀಡಿಯೆಂಟ್ಸ್ ಎಲ್ಲ ನೋಡಿಕೊಂಡು ಕರೆಕ್ಟಾಗಿ ಎತ್ತಿಟ್ಕೊಂಡಿರ್ತೀವಿ ನಾನು. ಆದರೆ ಡಿಸ್ಕ್ರಿಪ್ಷನ್ನಲ್ಲಿ ಯಾವ್ಯಾವ ರೆಸಿಪಿಗೆ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಎಷ್ಟೆಷ್ಟು ಹಾಕ್ಕೊಂಡಿದ್ದೀನಿ ಅಂತ ಖಂಡಿತ ಡಿಸ್ಕ್ರಿಪ್ಷನ್ನಲ್ಲಿ ಹಾಕ್ತೀನಿ, ಅದನ್ನ ಹೋಗ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ. ಹೋಪ್ಫುಲಿ ಈ ವಿಡಿಯೋಸ್ ನಿಮ್ಗೆ ಇಷ್ಟ ಆಗಿ, ಇವತ್ತಿನ ರೆಸಿಪೀಸ್ ನಿಮ್ಗೆ ಇಷ್ಟ ಆಗಿರುತ್ತೆ ಅನಿಸುತ್ತೆ. ಇದೇ ಥರ ನಾಳೆ ಲಡ್ಡು ವಿಡಿಯೋಸ್ ಹಾಕ್ತಿದ್ದೀವಿ. ಗಣೇಶನಿಗೆ ಮೋದಕ್ ಮಾತ್ರ ಅಲ್ಲ, ಲಡ್ಡು ತುಂಬ ಇಷ್ಟ ಆಗುತ್ತಲ್ಲ, ಸೊ ಅದನ್ನು ನಾಳೆ ಮರೀದೆ 4-5 ಗಂಟೆ ಒಳಗಡೆ ವಿಡಿಯೋ ನೋಡಿ. ಅಕಸ್ಮಾತ್ ನೀವು ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಆ ಬೆಲ್ ಐಕಾನ್ ಪ್ರೆಸ್ ಮಾಡಿದ್ರೆ ನಾನು ಯಾವಾಗ ವಿಡಿಯೋ ಹಾಕ್ತೀನೋ ಟಕ 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 ಇಲ್ಲ, ನಿಮ್ಗೆ ಯಾವ ಮ್ಯೂಸಿಕ್ ಹಾಕಿರ್ತೀರೋ ಆ ಮ್ಯೂಸಿಕ್ ಆ ರಿಂಗ್ ಟೋನ್ ಆ ರಿಂಗ್ ಟೋನಲ್ಲಿ ನಿಮಗೆ ನೋಟಿಫಿಕೇಶನ್ ತಲುಪದೆ ಬರುತ್ತೆ. ಸೊ ಫಸ್ಟ್ ಓರಿಯೋ ಮೋದಕ್, ಡೇಟ್ಸ್ ಮೋದಕ್ ಶೇಪ್ಗೆ ಶೇಪ್ ಹೆಂಗೆ ಮಾಡಿಕೊಂಡೆ ಮೋಲ್ಡಲ್ಲಿ ಹಾಕ್ಕೊಂಡು, ಅದೇ ಥರ ಇದನ್ನು ಮೋಲ್ಡಲ್ಲಿ ಹಾಕ್ಕೊಂಡು ಶೇಪ್ ಮಾಡ್ಕೊಂಬಿಟ್ಟೆ. ಅದಾದಮೇಲೆ ಆಯಿಲ್ ಫ್ರೈ ಮಾಡೋಕೆ ಇಟ್ಟಿದ್ವಲ್ಲ ಹೀಟ್ ಆಗೋಕ್ಕೆ, ಅದನ್ನು ಸಿಮ್ ಮಾಡಿಬಿಟ್ಟು ನೀಟಾಗಿ ನಾವು ಮಾಡಿಟ್ಟಿರೋ ಎಲ್ಲ ಮೋದಕ್ ಶೇಪ್ಗಳು ಹಾಂ ಮೋದಕಗಳನ್ನು ಅದಕ್ಕೆ ಹಾಕಿ ಫ್ರೈ ಮಾಡ್ಕೊಳ್ಳಿ. ಲೋ ಫ್ಲೇಮಲ್ಲೇ ಫ್ರೈ ಮಾಡಿ, ಬಿಕಾಸ್ ಒಳಗಡೆ ಬೇಯಬೇಕಲ್ಲ ಅದು, ಲೈಕ್ ಒಳಗಡೆ ಅದು 5 liter ಬೇಯಲ್ಲ, ಕಲರ್ ಜಾಸ್ತಿ ಬಂದ್ಬಿಡುತ್ತೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಅದನ್ನು ಕುಕ್ ಮಾಡಿ. ನೀಟಾಗಿ ಸ್ಲೋವಾಗಿ ಕುಕ್ ಮಾಡಿ. ಸೊ ಫಸ್ಟ್ ಸೆಟ್ ಕುಕ್ ಆಯಿತು, ಸೆಕೆಂಡ್ ಸೆಟ್ ಮಾಡ್ತಿದ್ದೀವಿ ಇದೇ ಥರ. ಆಯಿಲ್ ಹತ್ರ ಸ್ವಲ್ಪ ಕೇರ್ಫುಲ್ ಆಗಿರಿ, ಆ್ಯಂಡ್ ಶೇಪ್ ಸಾಫ್ಟ್ ಆಲೂಗಡ್ಡೆ ಸಾಫ್ಟ್ ಆಗಿರೋದ್ರಿಂದ ಶೇಪ್ ಚೇಂಜ್ ಆಗೋ ಚಾನ್ಸಸ್ ಜಾಸ್ತಿ ಇದೆ, ನೋಡಿಕೊಂಡು ಸಾಫ್ಟಾಗಿ ಹ್ಯಾಂಡಲ್ ಮಾಡಿ ಅದನ್ನು. ಸೊ ಎಲ್ಲನೂ ಲೋ ಫ್ಲೇಮಲ್ಲಿ ಕುಕ್ ಆಯಿತು, ಈ ಥರ ಕಾಣಿಸ್ತಿದೆ. ತಿಂದ್ವಿ,
ನಿಮಗೆ ಗೊತ್ತಾ 2 ಮಿನಿಟ್ಸ್ ನಾವು ಕುಕ್ ಮಾಡಿದ ಟೈಮ್ ಕುಕ್ ಮಾಡಿದ್ದಕ್ಕಿಂತ ತುಂಬ ಕಮ್ಮಿ ಟೈಮಲ್ಲಿ ಇದನ್ನು ತಿಂದು ಖಾಲಿ ಮಾಡಿದ್ವಿ. ಸೂಪರ್ ಆಗಿತ್ತು. ಕೆಚ್ಚಪ್ ಜೊತೆ ತಿಂದ್ವಿ. ನಿಮ್ಮ ಕೆಚ್ಚಪ್ ಬೇಡ ಹಾಗೆ ತಿನ್ಬೋದು ಅಂತ ಅನಿಸಿದ್ರೆ ಹಾಗೆ ತಿನ್ಬೋದು, ಹಂಗೇನೂ ತಿನ್ಬೋದು. ಇಟ್ಸ್ ವೆರಿ ಟೇಸ್ಟಿ. ಕೆಚ್ಚಪ್ ಜೊತೆ ಕೆಚ್ಚಪ್ ಇಷ್ಟ ಅಲ್ವಾ, ಸೊ ಅದಕ್ಕೆ ಕೆಚ್ಚಪ್ ಜೊತೆ ತಿನ್ವಿ. ಈ ಮೋದಕ್ಸ್ ಎಲ್ಲ ಗಣೇಶನ್ ಕೊಡೋದನ್ನ ಮರಿಬೇಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.